ತ್ರಿಷ್ಟುಪ್ ಚಂದಸ್ ಹಾಗೂ ಅಲಂಕಾರಗಳ ವಿಚಾರವನ್ನ ಕೊಟ್ಟಿದ್ದಾರೆ ಒಟ್ಟು ಮೂರು ವಿಭಾಗದ ಪಾಠವನ್ನ ನೀವು ಈ ಸೆಮಿಸ್ಟಾರ್ ನಲ್ಲಿ ಕೇಳ್ಕೊತೀರ ಮಕ್ಕಳೇ ಮೂಲ ರಾಮಾಯಣ ಕಥೆಯನ್ನೇ ಆಧಾರವಾಗಿ ಇಟ್ಕೊಂಡು ಭಾಷಾ ತನ್ನದೇ ಆದ ರೀತಿಯಲ್ಲಿ ಈ ಪ್ರತಿಮಾ ನಾಟಕವನ್ನ ಬರೆದಿದ್ದಾನೆ ಒಂದು ಐದು ಲೈನ್ ಸಂಸ್ಕೃತದಲ್ಲಿ ಆಯ್ಕೆ ಮಾಡಿ ಕೊಡ್ತಾರೆ ಅದಕ್ಕೆ ನೀವು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಉತ್ತರವನ್ನ ಬರೀತೀರಾ ನೀವು ಕನ್ನಡ ಮಾಧ್ಯಮದಲ್ಲಿ ಉತ್ತರವನ್ನ ಬರೆಯೋರಾದ್ರೆ ಕನ್ನಡದಲ್ಲಿ ಬರೀಬಹುದು ಇಂಗ್ಲಿಷ್ ನಲ್ಲಿ ಬರೆಯೋರಾದ್ರೆ ಇಂಗ್ಲಿಷ್ ನಲ್ಲಿ ಉತ್ತರವನ್ನ ಬರೀಬಹುದು ಗುರುಭ್ಯೋ ನಮಃ ಹರಿಹಿ ಓಂ ಚತುರ್ಥಿಕ ಸಂಸ್ಕೃತ ಕಕ್ಷ ಸ್ವಾಗತ ಮಾರತಿ ಅಹ್ ವಿಧ್ಯಾಶ್ರಮ ವಿಲೇ ಸಂಸ್ಕೃತವಿಭಾಗ ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ನಾಲ್ಕನೇ ಸೆಮೆಸ್ಟರ್ ಬಿ ಸಿಎ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮೆಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ನಿಮ್ಮ ನಾಲ್ಕನೇ ಸೆಮೆಸ್ಟರ್ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳ ವಿಚಾರದ ಪರಿಚಯ ತರಗತಿಯನ್ನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಈ ಪರಿಚಯ ಕಕ್ಷ ಇದರಲ್ಲಿ ಏನೆಲ್ಲ ವಿಚಾರಗಳಿದೆ ಯಾವ್ಯಾವ ಪಾಠಗಳಿದೆ ಯಾವ್ಯಾವ ವ್ಯಾಕರಣ ವಿಭಾಗಗಳಿದೆ ಅನ್ನೋದನ್ನ ನಾವು ಇಂದು ತಿಳ್ಕೊಳ್ಳೋಣ ಪುರತಃ ಗಚ್ಚ ಮಹಾ ಮೊಟ್ಟ ಮೊದಲಿಗೆ ಮೊದಲನೆಯ ಯೂನಿಟ್ ಮೊದಲನೆಯ ಯೂನಿಟ್ ನಲ್ಲಿ ಬಂದು ನಿಮ್ಗೆ ಸಂಸ್ಕೃತ ನಾಟಕ ಉಗಮ ವಿಕಾಸ ರೂಪಕ ದೃಶ್ಯಕಾವ್ಯ ಉಪಯೋಗ ಸಂಸ್ಕೃತ ನಾಟಕಕಾರ ಇಷ್ಟು ವಿಚಾರವನ್ನು ನೀವು ತಿಳ್ಕೊತೀರ ಇಂಟ್ರೊಡಕ್ಷನ್ ಟು ಸಾನ್ಸ್ಕ್ರಿಟ್ ಡ್ರಾಮಾ ಅಂಡ್ ಡ್ರಾಮಾಟರ್ಜಿ ಆರಿಜಿನ್ ಅಂಡ್ ಡೆವಲಪ್ಮೆಂಟ್ ಆಫ್ ಸಾಂಸ್ಕ್ರಿಟ್ ಡ್ರಾಮಾ ಅಂಡ್ ದಶ ರೂಪಕರ್ ಲಕ್ಷಣಾಸ್ ಇಂಪಾರ್ಟೆಂಟ್ ದೃಶ್ಯ ಕಾವ್ಯಸ್ ಡ್ರಾಮಾಟಿಸ್ಟ್ ಇನ್ ಸಾನ್ಸ್ಕ್ರಿಟ್ ಲಿಟರೇಚರ್ ಈ ವಿಚಾರವಾಗಿ ನೀವು ಮೊದಲನೆಯ ಯುನಿಟ್ ವಿಭಾಗ ಒಂದು ಮೊದಲನೆಯ ವಿಭಾಗದ ಪಾಠದಲ್ಲಿ ನೀವು ಇದನ್ನ ತಿಳ್ಕೊತೀರಾ ಮಕ್ಳೆ ಎರಡನೆಯ ವಿಭಾಗದ ಪಾಠ ಯುನಿಟ್ ಟು ಯೂನಿಟ್ ಟು ಎರಡನೆಯ ವಿಭಾಗದ ಪಾಠ ಇಲ್ಲಿ ಪ್ರತಿಮಾ ನಾಟಕ ಭಾಸ ಬರೆದಿರುವಂತಹ ಪ್ರತಿಮಾ ನಾಟಕದ ವಿಚಾರವನ್ನ ನೀವು ತಿಳ್ಕೊತೀರಾ ಒಟ್ಟು ನಾಲ್ಕು ಅಂಕಗಳು ಇದೆ ನಿಮ್ಗೆ ಇದರಲ್ಲಿ ಕೊಟ್ಟಿದ್ದಾರೆ ಒಂದು ಎರಡು ಮೂರು ಮತ್ತು ನಾಲ್ಕು ಅಂಕಗಳನ್ನ ನಿಮ್ಗೆ ಪಠ್ಯ ಭಾಗ ಕಿಟ್ಟಿದ್ದಾರೆ ಮಕ್ಳೆ ಭಾಸ ಬರೆದಿರುವಂತಹ ಪ್ರತಿಮಾ ನಾಟಕ ಪ್ರತಿಮಾ ನಾಟಕ ಭಾಸ ಮುಂದೆ ಯುನಿಟ್ ತ್ರೀ ಮೂರನೇ ವಿಭಾಗದ ಪಾಠ ಇಲ್ಲಿ ನಿಮ್ಗೆ ತ್ರಿಷ್ಟುಪ್ ಚಂದಸ್ ಮತ್ತೆ ಅಲಂಕಾರಗಳ ವಿಚಾರವನ್ನ ಕೊಟ್ಟಿದ್ದಾರೆ ತ್ರಿಷ್ಟುಪ್ ಚಂದಸ್ ಮತ್ತು ಅಲಂಕಾರಗಳ ವಿಚಾರವನ್ನ ವ್ಯಾಕರಣ ವಿಭಾಗದ ಪಾಠಕ್ಕೆ ಕೊಟ್ಟಿದ್ದಾರೆ ಮೂರನೇ ವಿಭಾಗದ ಪಾಠ ನಿಮಗೆ ವ್ಯಾಕರಣ ವಿಭಾಗ ಆಗಿರುತ್ತೆ ಮಕ್ಕಳೇ ತ್ರಿಷ್ಟುಪ್ ಚಂದಸ್ ಹಾಗೂ ಅಲಂಕಾರಗಳ ವಿಚಾರವನ್ನ ಕೊಟ್ಟಿದ್ದಾರೆ ಒಟ್ಟು ಮೂರು ವಿಭಾಗದ ಪಾಠವನ್ನ ನೀವು ಈ ಸೆಮಿಸ್ಟಾರ್ ನಲ್ಲಿ ಕೇಳ್ಕೋತೀರಾ ಮಕ್ಕಳೇ ಮುಂದೆ ಸಂಸ್ಕೃತ ನಾಟಕಂ ಯೂನಿಟ್ ಒನ್

ನಿಮಗೆ ಕೊಟ್ಟಿರುವಂತಹ ಮೊಟ್ಟ ಮೊದಲನೆಯ ವಿಭಾಗದ ಪಾಠವಾಗಿರುವಂತಹ ಸಂಸ್ಕೃತ ನಾಟಕ ಸಾಹಿತ್ಯ ಪರಂಪರೆಯ ವಿಚಾರವನ್ನ ಕೊಟ್ಟಿದ್ದಾರೆ ಪ್ರೀ ವಿದ್ಯಾರ್ಥಿಗಳ ಈ ವಿಭಾಗದ ಪಾಠದಲ್ಲಿ ನೀವು ನಾಟಕ ಅಂದ್ರೆ ಏನು ನಾಟಕದ ಉಗಮ ಹೇಗಾಯ್ತು ನಾಟಕದ ವಿಕಾಸ ಹೇಗಾಯ್ತು ಯಾವ್ಯಾವ ದೃಶ್ಯ ಕಾವ್ಯಗಳಿದೆ ಕಾವ್ಯಗಳು ಅಂದ್ರೆ ಯಾವ್ಯಾವ ನಾಟಕಗಳಿದೆ ಯಾವ್ಯಾವ ನಾಟಕಗಳನ್ನ ಯಾವ ಯಾವ ನಾಟಕಕಾರರು ಬರೆದಿದ್ದಾರೆ ದಶ ರೂಪಕಗಳು ಯಾವುದು ಯಾವ್ಯಾವ ದಶ ರೂಪಕಗಳು ಯಾವ್ದಾವ್ದು ಎನ್ನುವಂತಹ ಎಲ್ಲ ವಿಚಾರಗಳನ್ನ ನೀವು ಈ ವಿಭಾಗದಲ್ಲಿ ತಿಳ್ಕೊತೀರಾ ಮುಖ್ಯವಾಗಿರುವಂತಹ ನಾಟಕಗಳು ಯಾವುದು ಆ ನಾಟಕಗಳನ್ನ ಬರೆದಿರುವಂತಹ ನಾಟಕಕಾರರು ಯಾರ್ಯಾರು ಎನ್ನುವಂತಹ ಎಲ್ಲ ವಿಚಾರವನ್ನ ತಿಳ್ಕೊತೀರಾ ಇದಕ್ಕಾಗಿ ಆಯ್ಕೆ ಮಾಡಿಕೊಂಡಿರುವಂತಹ ಪುಸ್ತಕ ಬಂದು ಸಾಂಸ್ಕೃತ್ ಡ್ರಾಮಾ ಬೈ ಎ ಆರ್ ಕೃಷ್ಣಶಾಸ್ತ್ರಿ ಎ ಆರ್ ಕೃಷ್ಣಶಾಸ್ತ್ರಿ ಮಹೋದಯರು ಬರೆದಿರುವಂತಹ ಸಾಂಸ್ಕೃತ್ ಡ್ರಾಮಾ ಎನ್ನುವಂತಹ ಪುಸ್ತಕದಿಂದ ಇದನ್ನ ಆರಿಸ್ಕೊಂಡಿದ್ದಾರೆ ಮಕ್ಕಳೇ ಮುಂದಿನ ವಿಭಾಗ ಎರಡನೆಯ ವಿಭಾಗದ ಪಾಠ ಯೂನಿಟ್ ಟು ಪ್ರತಿಮಾ ನಾಟಕ ಬಾಸಹ ಬಾಸ ಬರೆದಿರುವಂತಹ ಪ್ರತಿಮಾ ನಾಟಕ ಪ್ರತಿಮಾ ನಾಟಕಮ್ಮ ವಾಸ ಇದು ಕೂಡ ಬಹಳ ಸುಂದರವಾಗಿರುವಂತಹ ರಾಮಾಯಣವನ್ನ ಆಧರಿಸಿ ಬರೆದಿರುವಂತಹ ನಾಟಕ ಭಾಸ ರಾಮಾಯಣವನ್ನ ಆಧರಿಸಿ ಬರೆದಿರುವಂತಹ ನಾಟಕ ಈ ಪ್ರತಿಮಾ ನಾಟಕ ಈ ಪ್ರತಿಮಾ ನಾಟಕದಲ್ಲಿ ನಾಲ್ಕು ಅಂಕಗಳ ಪ್ರಾರಂಭದ ನಾಲ್ಕು ಅಂಕಗಳು ಒಂದು ಎರಡು ಮೂರು ಮತ್ತು ನಾಲ್ಕನೇ ಅಂಕಗಳನ್ನ ನಿಮ್ಮ ಪಠ್ಯ ಭಾಗವಾಗಿ ಕೊಟ್ಟಿದ್ದಾರೆ ಮಕ್ಕಳೇ ಮೂಲ ರಾಮಾಯಣ ಕಥೆಯನ್ನೇ ಆಧಾರವಾಗಿ ಇಟ್ಕೊಂಡು ಭಾಸ ತನ್ನದೇ ಆದ ರೀತಿಯಲ್ಲಿ ಈ ಪ್ರತಿಮಾ ನಾಟಕವನ್ನ ಬರೆದಿದ್ದಾನೆ ಬಾಸ ಒಟ್ಟು ಹದಿನಾಲ್ಕು ನಾಟಕಗಳನ್ನ ಬರೆದೇನೆ ಅದರಲ್ಲಿ ಬಹಳ ಮುಖ್ಯವಾಗಿ ಹದಿಮೂರು ನಾಟಕಗಳು ಅಂತ ಹೇಳಲಾಗುತ್ತೆ ಆತ ಬರೆದಿರುವಂತಹ ನಾಟಕಗಳೆಲ್ಲವೂ ಕೂಡ ರಾಮಾಯಣ ಮಹಾಭಾರತ ಹಾಗೂ ಭಾಗವತಗಳನ್ನ ಆಧರಿಸಿ ಬರೆದಿರುವಂತಹ ನಾಟಕಗಳೇ ಆಗಿದೆ ಹಾಗಾಗಿ ಆ ನಾಟಕಗಳ ಪರಿಚಯವನ್ನ ನಿಮ್ಗೆ ಮುಂದಿನ ತರಗತಿಗಳಲ್ಲಿ ನಾವು ತಿಳಿಸ್ಕೊಡ್ತೀವಿ ಬಾಸ ಬರೆದಿರುವಂತಹ ಮುಖ್ಯವಾಗಿ ಬರೆದಿರುವಂತಹ ಹದಿಮೂರು ನಾಟಕಗಳ ವಿಚಾರವನ್ನ ಈ ರೀತಿಯಾಗಿ ನಿಮ್ಗೆ ಎರಡನೇ ಯೂನಿಟ್ ಪಾಠದಲ್ಲಿ ಭಾಸ ಬರೆದಿರುವಂತಹ ಪ್ರತಿಮಾ ನಾಟಕದ ನಾಲ್ಕು ಅಂಕಗಳು ಪ್ರಾರಂಭದ ನಾಲ್ಕು ಅಂಕಗಳನ್ನ ಪಾಠವಾಗಿ ಕೊಟ್ಟಿದ್ದಾರೆ ಮಕ್ಕಳೇ ಮುಂದೆ ಮೂರನೆಯ ವಿಭಾಗದ ಪಾಠ ಮೂರನೆಯ ವಿಭಾಗದ ಪಾಠ ಕ್ರಿಸ್ಟುಪ್ ಚಂದಸ್ ಹಾಗೂ ಅಲಂಕಾರಗಳ ವಿಚಾರವನ್ನ ಕೊಟ್ಟಿದ್ದಾರೆ ಕ್ರಿಸ್ಟುಪ್ ಚಂದಸ್ ಅಂಡ್ ಟೈಪ್ಸ್ ಅಂಡ್ ಅಲಂಕಾರಸ್ ಇಲ್ಲಿ ನಿಮಗೆ ತ್ರಿಷ್ಟುಪ್ ಛಂದಸ್ನ ವಿಚಾರವನ್ನ ಕೊಟ್ಟಿದ್ದಾರೆ ಹಾಗೂ ಅಲಂಕಾರಗಳ ವಿಚಾರವನ್ನ ಕೊಟ್ಟಿದ್ದಾರೆ ಇಂದ್ರ ವಜ್ರ ಉಪೇಂದ್ರ ವಜ್ರ ಶಾಲಿನಿ ಸಗ್ಧರ ವಸಂತ ತಿಲಕ ಮಾಲಿನಿ ವೃತ್ತ ಈ ರೀತಿಯಾಗಿ ಅನೇಕ ಛಂದಸ್ಗಳ ವಿಚಾರವನ್ನ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಿಮಗೆ ಅಲಂಕಾರದ ವಿಚಾರವನ್ನ ಕೊಟ್ಟಿದ್ದಾರೆ ಅಲಂಕಾರಗಳಲ್ಲಿ ನಿಮಗೆ ಉಪಮಾ ಅಲಂಕಾರ ರೂಪಕ ಅಲಂಕಾರ ಉತ್ಪ್ರೇಕ್ಷ ಅಲಂಕಾರ ಅನಂತರ ಅನನ್ವಯ ಅಲಂಕಾರ ಶ್ಲೇಷ ಅಲಂಕಾರ ಈ ರೀತಿಯಾಗಿ ನಿಮಗೆ ಅಲಂಕಾರಗಳನ್ನ ಕೊಟ್ಟಿದ್ದಾರೆ ಮಕ್ಕಳೇ ನಿಮಗೆ ಬಹಳ ಸುಲಭವಾಗಿರುವಂತಹ ವ್ಯಾಕರಣ ವಿಭಾಗವನ್ನ ಪಾಠಕ್ಕೆ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಹಳ ಸುಲಭವಾಗಿ ನೀವು ಅಂಕಗಳನ್ನ ಪಡ್ಕೋಬಹುದು ನಿಮಗೆ ಛಂದಸ್ ಮತ್ತೆ ಅಲಂಕಾರ ಎರಡರ ಬಗ್ಗೆನು ಕೂಡ ಪರೀಕ್ಷೆಯಲ್ಲಿ ಕೇಳ್ತಾರೆ ಮಕ್ಳೆ ಹಾಗಾಗಿ ಬಹಳ ಸುಲಭವಾಗಿ ನೀವು ಈ ವ್ಯಾಕರಣ ವಿಭಾಗದಲ್ಲಿ ಅಂಕಗಳನ್ನ ಪಡಿಬಹುದು ಮುಂದೆ ಈಗ ನಿಮ್ಗೆ ಕೊಟ್ಟಿರುವಂತಹ ಯಾವ್ಯಾವ ವಿಭಾಗದ ಪಾಠ ಕೊಟ್ಟಿದ್ದಾರೆ ಅನ್ನೋದನ್ನ ಇವಾಗ ತಿಳ್ಕೊಂಡ್ರಿ ವಿಭಾಗ ಒಂದರಲ್ಲಿ ನಾಟಕ ಸಾಹಿತ್ಯ ಪರಂಪರೆಯ ವಿಚಾರವನ್ನ ಕೊಟ್ಟಿದ್ದಾರೆ ವಿಭಾಗ ಎರಡರಲ್ಲಿ ಪ್ರತಿಮಾ ನಾಟಕದ ವಿಚಾರವನ್ನ ಕೊಟ್ಟಿದ್ದಾರೆ ಭಾಸ ಬರೆದಿರುವಂತಹ ಪ್ರತಿಮಾ ನಾಟಕದ ವಿಚಾರವನ್ನ ಕೊಟ್ಟಿದ್ದಾರೆ ಮೂರನೇ ವಿಭಾಗದ ಪಾಠದಲ್ಲಿ ನಿಮಗೆ ತ್ರಿಷ್ಟುಪ್ ಚಂದ್ರಸ್ ಹಾಗೂ ಅಲಂಕಾರಗಳ ವಿಚಾರವನ್ನ ಕೊಟ್ಟಿದ್ದಾರೆ ಇದು ಈ ಸೆಮಿಸ್ಟರ್ ಅಲ್ಲಿ ನಿಮಗೆ ಇರುವಂತಹ ಪಠ್ಯಭಾಗ ಅದಾದ ನಂತರ ಈ ಪಠ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಾನಿವಾಗ ತಿಳಿಸ್ಕೊಡ್ತೇನೆ ಒಟ್ಟು ನಿಮಗೆ ಅರವತ್ತು ಅಂಕಗಳ ಪ್ರಶ್ನೆ ಪತ್ರಿಕೆ ಇರುತ್ತೆ ಮಕ್ಕಳೇ ಇನ್ನು ನಲವತ್ತು ಅಂಕಗಳನ್ನ ನೀವು ನಿಮ್ಮ ಕಾಲೇಜಿನಲ್ಲಿ ನಡೆಸಿರುವಂತಹ ಆಂತರಿಕ ಪರೀಕ್ಷೆಯಲ್ಲಿಯೇ ಪಡ್ಕೊಂಡಿರ್ತೀರ ನಲವತ್ತು ಅಂಕಗಳನ್ನ ಇನ್ನು ಅರವತ್ತು ಅಂಕಗಳಿಗೆ ಮಾತ್ರ ನೀವು ಉತ್ತರವನ್ನ ಬರಿತೀರಾ ಸಂಸ್ಕೃತ ಪ್ರಶ್ನೆ ಪತ್ರಿಕೆ ಬಹಳ ಸುಲಭವಾಗಿರುತ್ತೆ ಮಕ್ಕಳೇ ನೀವು ನೂರಕ್ಕೆ ನೂರು ಅಂಕಗಳನ್ನ ಸಂಸ್ಕೃತ ಪ್ರಶ್ನೆ ಪತ್ರಿಕೆಯಲ್ಲಿ ಬಹಳ ಸುಲಭವಾಗಿ ಪಡ್ಕೋಬಹುದು ಅಂತ ನಾನಿಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗಾಗಿ ಬನ್ನಿ ಯಾವ ಯಾವ ವಿಭಾಗದಿಂದ ಎಷ್ಟು ಅಂಕಗಳ ಪ್ರಶ್ನೆ ಬರುತ್ತೆ ಅನ್ನೋದನ್ನ ನೋಡೋಣ ಯೂನಿಟ್ ಒನ್ ಯೂನಿಟ್ ಎ ಇಲ್ಲಿ ನಿಮಗೆ ಹದಿನೈದು ಅಂಕಗಳ ಪ್ರಶ್ನೆಗಳು ಬರುತ್ತೆ ಮಕ್ಳೆ ಅದರಲ್ಲಿ ನಿಮಗೆ ಮೊಟ್ಟ ಮೊದಲನೆಯದಾಗಿ ಚೂಸ್ ದ ಕರೆಕ್ಟ್ ಆನ್ಸರ್ ಚೂಸ್ ದ ಕರೆಕ್ಟ್ ಆನ್ಸರ್ ಸರಿಯಾಗಿರುವಂತಹ ಉತ್ತರವನ್ನ ಕೋಷ್ಟಕದಲ್ಲಿ ಕೊಟ್ಟಿರುವಂತಹ ಉತ್ತರದಿಂದ ಆಯ್ಕೆ ಮಾಡಿ ಬರೆಯೋದು ಸಿ ಕ್ಯೂ ಟೈಪ್ ಕ್ವಶನ್ಸ್ ಇರುತ್ತೆ ಐದು ಅಂಕಗಳಿಗೆ ಇರುತ್ತೆ ಪ್ರತಿ ಒಂದಕ್ಕೂ ಒಂದೊಂದು ಅಂಕಗಳಂತೆ ಐದು ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರೀತೀರಾ ಮುಂದೆ ರೈಟ್ ಡ್ಯಾಶ್ ಆಫ್ ದ ಪ್ಲೇ ಅಲ್ಲಿ ನಿಮಗೆ ಹತ್ತು ಅಂಕಗಳ ಪ್ರಶ್ನೆ ಇರುತ್ತೆ ಅಲ್ಲಿ ನಿಮಗೆ ಲಾಂಗ್ ಆನ್ಸರ್ಸ್ ಆದ್ರೂ ಕೊಡಬಹುದು ಅಥವಾ ನಿಮಗೆ ಶಾರ್ಟ್ ನೋಟ್ಸ್ ನ ಬರೀರಿ ಅಂತ ಎರಡು ಪ್ರಶ್ನೆಯನ್ನಾದರೂ ಕೊಡ್ಬೋದು ನಿಮಗೆ ಅಲ್ಲಿ ಚಾಯ್ಸ್ ಇರುತ್ತೆ ಮಕ್ಳೆ ಹಾಗಾಗಿ ಅಲ್ಲಿ ನಿಮಗೆ ಹತ್ತು ಅಂಕಗಳು ಲಭಿಸುತ್ತೆ ಒಟ್ಟಾರೆ ಮೊದಲನೇ ಯೂನಿಟ್ ಅಲ್ಲಿ ನಿಮಗೆ ಹದಿನೈದು ಅಂಕಗಳ ಪ್ರಶ್ನೆ ಬರುತ್ತೆ ಮುಂದೆ ಯೂನಿಟ್ ಬಿ ಇಲ್ಲಿ ನಿಮಗೆ ಆನುಟೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ ಟು ಆನುಟೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ ಟು ಅಂತ ಹೇಳಿ ಸಂದರ್ಭವನ್ನ ವಿವರಿಸೋದಕ್ಕೆ ಕೊಡ್ತಾರೆ ನಿಮ್ಗೆ ಎರಡನೇ ಯುನಿಟ್ ಎರಡನೆಯ ವಿಭಾಗದ ಪಾಠ ಬಂದು ಪ್ರತಿಮಾ ನಾಟಕ ಇದರಿಂದ ನಿಮ್ಗೆ ಒಟ್ಟು ಮೂವತ್ತೈದು ಅಂಕಗಳ ಪ್ರಶ್ನೆ ಬರುತ್ತೆ ಎರಡನೆಯ ವಿಭಾಗದ ಪಾಠದಿಂದ ನಿಮಗೆ ಒಟ್ಟು ಮೂವತ್ತೈದು ಅಂಕಗಳ ಪ್ರಶ್ನೆ ಬರುತ್ತೆ ಮಕ್ಳೆ ಅದರಲ್ಲಿ ಮೊಟ್ಟ ಮೊದಲನೇದಾಗಿ ಆನ್ಯುಟೇಟ್ ಅಂಡ್ ಎಕ್ಸ್ಪ್ಲೈನ್ ಎನಿ ಟು ಅಲ್ಲಿ ನಿಮ್ಗೆ ಎರಡು ಇಂಟು ಮೂರು ಆರು ಅಂಕಗಳು ಲಭಿಸುತ್ತೆ ಇಲ್ಲಿ ನಿಮ್ಗೆ ಚಾಯ್ಸ್ ಇರುತ್ತೆ ಮಕ್ಳೆ ಯಾವ್ದಾರು ಎರಡೇ ಎರಡು ಪ್ರಶ್ನೆಗೆ ನೀವು ಸಂದರ್ಭದೊಡನೆ ವಿವರಿಸ್ತೀರಾ ಯಾವ ಪಾಠ ಯಾರು ಬರ್ದಿರೋ ಅಂತಹದ್ದು ಮತ್ತು ಆ ಸಂದರ್ಭವನ್ನ ವಿವರಿಸಿದ್ರೆ ನಿಮ್ಗೆ ಒಟ್ಟು ಮೂರು ಅಂಕಗಳು ಲಭಿಸುತ್ತೆ ಯಾವ ಪಾಠ ಮತ್ತೆ ಯಾರು ಬರೆದಿದ್ದಾರೆ ಅಂತ ಹೇಳಿದ್ರೆ ಅಲ್ಲಿ ನಿಮ್ಗೆ ಒಂದು ಅಂಕ ಲಭಿಸುತ್ತೆ ನಂತರ ಆ ಸಂದರ್ಭವನ್ನ ವಿವರಿಸಿದ್ರೆ ನಿಮ್ಗೆ ಎರಡು ಅಂಕ ಲಭಿಸುತ್ತೆ ಒಟ್ಟು ಎರಡು ಪ್ರಶ್ನೆಗೆ ಉತ್ತರವನ್ನ ಬರೀದಿರ ಎರಡು ಇಂಟು ಮೂರು ಒಟ್ಟು ಆರು ಅಂಕಗಳು ಲಭಿಸುತ್ತೆ ಮುಂದೆ ಆನ್ಸರ್ ಎನಿ ಟೂ ಕ್ವೆಶನ್ಸ್ ನಿಮ್ಗೆ ಇಲ್ಲಿ ಲಾಂಗ್ ಆನ್ಸರ್ಸು ಎರಡು ಪ್ರಶ್ನೆ ಇರುತ್ತೆ ಹತ್ತತ್ತು ಅಂಕಗಳ ಎರಡು ಪ್ರಶ್ನೆ ಇರುತ್ತೆ ಅದಾದ ನಂತರ ನಿಮ್ಗೆ ಅಲ್ಲೂ ಕೂಡ ಚಾಯ್ಸ್ ಇರುತ್ತೆ ಅದಲ್ಲದಿದ್ರೆ ರೈಟ್ ಶಾರ್ಟ್ ನೋಟ್ಸ್ ಆನ್ ಎನಿ ಟು ಅಂತ ಕೊಟ್ಟಿರ್ತಾರೆ ಕ್ವಶನ್ ಫ್ರಮ್ ಪ್ರತಿಮಾ ನಾಟಕಂ ಕ್ವಶನ್ಸ್ ಫ್ರಮ್ ಪ್ರತಿಮಾ ನಾಟಕ ಯೂನಿಟ್ ಬಿ ನಲ್ಲಿ ಬರುವಂತಹ ಎಲ್ಲಾ ಪ್ರಶ್ನೆಗಳು ಕೂಡ ಪ್ರತಿಮಾ ನಾಟಕಕ್ಕೆ ಸಂಬಂಧಪಟ್ಟಿದ್ದಾಗಿರುತ್ತೆ ಹಾಗಾಗಿ ಅಲ್ಲಿ ನಿಮ್ಗೆ ಅಲ್ಲಿ ಭಾಸನ ದೇಶ ಕಲಾಕೃತಿಗಳ ಬಗ್ಗೆ ವಿವರಣೆಯನ್ನ ಬರೆಯಿರಿ ಅಂತ ಕೇಳಬಹುದು ನಂತರ ಪ್ರತಿಮಾ ನಾಟಕದ ಒಂದು ಎರಡು ಮೂರು ನಾಲ್ಕು ಯಾವುದಾದ್ರೂ ಅಂಕಗಳ ವಿಚಾರವನ್ನ ಕೇಳಬಹುದು ಅಥವಾ ಪಾತ್ರ ಪರಿಚಯಗಳ ಬಗ್ಗೆ ಟಿಪ್ಪಣಿಯನ್ನ ಕೂಡ ಬರೀಲಿಕ್ಕೆ ಕೊಡಬಹುದು ಈ ರೀತಿಯಾಗಿ ನಿಮಗೆ ಎರಡನೇ ವಿಭಾಗದಲ್ಲಿ ಆರು ಅಂಕಗಳು ಸಂದರ್ಭಕ್ಕೆ ಬರುತ್ತೆ ಇಪ್ಪತ್ತು ಅಂಕಗಳು ಬಂದು ಪ್ರಶ್ನೆಗಳಿಗೆ ಉತ್ತರವನ್ನ ಬರೆಯೋದಕ್ಕೆ ಬರುತ್ತೆ ಒಟ್ಟು ಅಲ್ಲಿ ಇಪ್ಪತ್ತೈದು ಅಂಕಗಳಾಯ್ತು ಅದಾದ ನಂತರ ಟ್ರಾನ್ಸ್ಲೇಟ್ ಎನಿ ಒನ್ ಶ್ಲೋಕ ಅಂಡ್ ಅನಲೈಸ್ ದ ಭಾವ ಪ್ರತಿಮಾ ನಾಟಕದ ಶ್ಲೋಕವನ್ನ ಕೊಡ್ತಾರೆ ಅಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ ಯಾವುದಾದರೂ ಒಂದೇ ಒಂದು ಶ್ಲೋಕಕ್ಕೆ ನೀವು ತಾತ್ಪರ್ಯವನ್ನು ಬರೀತೀರಾ ಅಲ್ಲಿ ನಿಮಗೆ ಒಟ್ಟು ಐದು ಅಂಕಗಳು ಲಭಿಸುತ್ತೆ ತಾತ್ಪರ್ಯವನ್ನು ಬರೆದ್ರೆ ನಿಮಗೆ ಒಟ್ಟು ಐದು ಅಂಕಗಳು ಲಭಿಸುತ್ತೆ ಮಕ್ಕಳೇ ಮುಂದೆ ಟ್ರಾನ್ಸ್ಲೇಟ್ ದ ಪ್ಯಾಸೇಜ್ ಡೈಲಾಗ್ ನಿಮಗೆ ಪ್ರತಿಮಾ ನಾಟಕದ ಯಾವುದಾದ್ರೂ ಅಂಕದಿಂದ ಒಂದು ಐದು ಲೈನು ಸಂಸ್ಕೃತದಲ್ಲಿ ಆಯ್ಕೆ ಮಾಡಿ ಕೊಡ್ತಾರೆ ಅದಕ್ಕೆ ನೀವು ಇಂಗ್ಲಿಷ್ ಅಥವಾ ಕನ್ನಡದಲ್ಲಿ ಉತ್ತರವನ್ನು ಬರೀತೀರಾ ನೀವು ಕನ್ನಡ ಮಾಧ್ಯಮದಲ್ಲಿ ಉತ್ತರವನ್ನು ಬರೆಯೋರಾದರೆ ಕನ್ನಡದಲ್ಲಿ ಬರೀಬಹುದು ಇಂಗ್ಲೀಷ್ನಲ್ಲಿ ಬರೆಯೋರಾದ್ರೆ ಇಂಗ್ಲೀಷ್ನಲ್ಲಿ ಉತ್ತರವನ್ನು ಬರಿಬಹುದು ಸಂಸ್ಕೃತದಲ್ಲಿ ಕೊಟ್ಟಿರುವಂತಹ ಐದು ವಾಕ್ಯಗಳಿಗೆ ನೀವು ಕನ್ನಡ ಅಥವಾ ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಷನ್ನ ಬರಿತೀರಾ ಮಕ್ಕಳೇ ಅದಕ್ಕೆ ನಿಮಗೆ ನಾಲ್ಕು ಅಂಕಗಳು ಬಹಳ ಸುಲಭವಾಗಿ ಲಭಿಸುತ್ತೆ ಮಕ್ಕಳೇ ನಂತರ ಯುನಿಟ್ ಸಿ ಮೂರನೆಯ ವಿಭಾಗದ ಪಾಠದಲ್ಲಿ ನಿಮಗೆ ರೈಟ್ ದ ಪ್ರಸ್ತಾರ ಆ್ಯಂಡ್ ಚಂದಸ್ ಲಕ್ಷಣ ಫಾರ್ ದ ಫಾಲೋಯಿಂಗ್ ನಿಮಗೆ ಒಂದು ಛಂದಸ್ನ ಕೊಟ್ಟು ಆ ಛಂದಸ್ನ ಪ್ರಸ್ತಾರವನ್ನ ಬರೆದು ಅದರ ಲಕ್ಷಣವನ್ನ ಬರೀರಿ ಅಂತ ಕೊಡ್ತಾರೆ ಅಲ್ಲಿ ಯಾವ್ದಾದ್ರೂ ಛಂದಸ್ನ ಕೊಡಬಹುದು ನಿಮಗೆ ಚಾಯ್ಸ್ ಇರುತ್ತೆ ಮಕ್ಳೆ ಛಂದಸ್ಸಿನ ಲಕ್ಷಣವನ್ನ ಬರೆದು ನಂತರ ಛಂದಸ್ಗೆ ಪ್ರಸ್ತಾರವನ್ನ ಬರೆದು ಗಣ ವಿಭಜನೆಯನ್ನ ಮಾಡೋದಕ್ಕೆ ಕೊಡ್ತಾರೆ ಅಲ್ಲಿ ನಿಮ್ಗೆ ಐದು ಅಂಕಗಳು ಬರುತ್ತೆ ಛಂದಸ್ನಿಂದ ನಿಮ್ಗೆ ಐದು ಅಂಕಗಳ ಪ್ರಶ್ನೆ ಬರುತ್ತೆ ಅಲ್ಲೂ ಕೂಡ ಒಂದು ಚಾಯ್ಸ್ ಇರುತ್ತೆ ನಿಮ್ಗೆ ಅದಾದ ನಂತರ ಎಕ್ಸ್ಪ್ಲೈನ್ ಅಲಂಕಾರ ವಿತ್ ಲಕ್ಷಣ ಅಂಡ್ ಎಕ್ಸಾಂಪಲ್ ಅಲಂಕಾರ ನೆಕ್ಸ್ಟ್ ಯಾವ್ದಾದ್ರು ಅಲಂಕಾರಗಳನ್ನ ಕೊಟ್ಟು ಅದರಲ್ಲೂ ಕೂಡ ನಿಮ್ಗೆ ಚಾಯ್ಸ್ ಇರುತ್ತೆ ಯಾವ್ದಾದ್ರು ಒಂದು ಅಲಂಕಾರವನ್ನ ಲಕ್ಷಣ ಸಮೇತ ಉದಾಹರಣೆ ಸಮೇತ ವಿವರಣೆಯನ್ನ ಬರೀರಿ ಅಂತ ಕೂಡ ಕೊಡ್ತಾರೆ ಹಾಗಾಗಿ ನಿಮಗೆ ಛಂದಸ್ಸಿಗೆ ಐದು ಅಂಕಗಳು ಅಲಂಕಾರಕ್ಕೆ ಐದು ಅಂಕಗಳು ಒಟ್ಟು ಹತ್ತು ಅಂಕಗಳು ನಿಮಗೆ ವ್ಯಾಕರಣ ವಿಭಾಗಕ್ಕೆ ಇರುತ್ತೆ ಹಾಗಾಗಿ ಬಹಳ ಸುಲಭವಾಗಿ ನೀವು ಅರವತ್ತಕ್ಕೆ ಅರವತ್ತು ಅಂಕಗಳನ್ನ ಪಡ್ಕೋಬಹುದಾಗಿದೆ ಮಕ್ಕಳೇ ಮೊದಲನೆಯ ವಿಭಾಗದಿಂದ ನಿಮಗೆ ಹದಿನೈದು ಅಂಕಗಳ ಪ್ರಶ್ನೆಗಳು ಎರಡನೆಯ ವಿಭಾಗದಿಂದ ಮೂವತ್ತೈದು ಅಂಕಗಳ ಪ್ರಶ್ನೆಗಳು ಮೂರನೆಯ ವಿಭಾಗದಿಂದ ಹದಿನೈದು ಅಂಕಗಳ ಪ್ರಶ್ನೆಗಳು ನಿಮಗೆ ಪರೀಕ್ಷೆಗೆ ಬರುತ್ತೆ ಮಕ್ಳೆ ಈ ರೀತಿಯಾಗಿ ನಿಮ್ಮ ಪರೀಕ್ಷಾ ಪ್ಯಾಟರ್ನ್ ಇರುತ್ತೆ ನಿಮ್ಮ ಪ್ರಶ್ನೆ ಪತ್ರಿಕೆಯ ಮಾದರಿ ಇರುತ್ತೆ ಮಕ್ಳೆ ಪ್ರತಿಯೊಂದರಲ್ಲೂ ಕೂಡ ನಿಮ್ಗೆ ಚಾಯ್ಸ್ ಇರುತ್ತೆ ಹಾಗಾಗಿ ಬಹಳ ಚೆನ್ನಾಗಿ ಉತ್ತರ ಗೊತ್ತಿರುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಬರಿಬಹುದಾಗಿದೆ ಮಕ್ಳೆ ಇಲ್ಲಿಗೆ ನಿಮ್ಮ ನಾಲ್ಕನೇ ಸೆಮಿಸ್ಟರ್ ಬಿ ಸಿ ಎ ಪರಿಚಯ ತರಗತಿ ಮುಕ್ತಾಯವಾಯಿತು ಮಕ್ಳೆ ನಿಮಗೆಲ್ಲರಿಗೂ ಕೂಡ ಶುಭವಾಗಲಿ ಎಂದು ಹಾರೈಸ್ತೇನೆ ಮುಂದಿನ ತರಗತಿಗಳಲ್ಲಿ ಪಾಠಗಳೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ